ಒಳಹರಿವು ಅಪಾರ ಪ್ರಮಾಣದಲ್ಲಿ ಕಡಿಮೆಯಾಗಿದೆ. ಮಲೆನಾಡಿನಲ್ಲಿ ವರುಣನ ಅಬ್ಬರ ಕಡಿಮೆಯಾಗಿದ್ದು ಜಲಾಶಯಗಳಲ್ಲಿಯೂ ನೀರಿನ ಪ್ರಮಾಣ ತಗ್ಗಿದೆ. ಜಲಾಶಯದಿಂದ ಸುಮಾರು 38,000 ಕ್ಯುಸೆಕ್ ನೀರು ಶರಾವತಿ ನದಿಗೆ ಬಿಡ್ಲಾಗ್ತಾ ಇದ್ದು ನದಿ ಉಕ್ಕಿ ಹರಿತಾ ಇದೆ. ಲಿಂಗನಮಕ್ಕಿ ಜಲಾಶಯದಲ್ಲಿ ನೀರಿನ ಮಟ್ಟ 1816.15 ಅಡಿ ಇದ್ದು ಜಲಾಶಯದ ಒಳಹರಿವು 31,051 ಕ್ಯುಸೆಕ್ ಇತ್ತು ನಿನ್ನೆ. ಆದರೆ ಇವತ್ತು 22,357 ಕ್ಯುಸೆಕ್ ಇದ್ದು ನಿನ್ನೆಗಿಂತಲೂ ಅಪಾರ ಪ್ರಮಾಣದಲ್ಲಿ ಒಳಹರಿವು ಇಳಿಕೆಯಾಗಿದೆ. ಇನ್ನು ಜಲಪಾತಕ್ಕೆ ಹರಿಯುವಂತಹ ನೀರಿನ ರಭಸವು ಕೂಡ ಕಡಿಮೆಯಾಗಿದ್ದು ಜೋಗ್ ಫಾಲ್ಸ್ ನೋಡೋದಕ್ಕೆ ಬರ್ತಾ ಇದ್ದಂತಹ ಪ್ರವಾಸಿಗರ ಸಂಖ್ಯೆ ಕೂಡ ಕಡಿಮೆಯಾಗಿದೆ. 3 ವಾರಗಳಿಗೆ ಹೋಲಿಕೆ ಮಾಡಿದ್ರೆ ಶನಿವಾರದಿಂದ ಪ್ರವಾಸಿಗರ ದಂಡು ಕಡಿಮೆಯಾಗಿದೆ. ಲಿಂಗನಮಕ್ಕಿ ಜಲಾಶಯದಿಂದ ಕ್ರಸ್ಕೇಟ್ಗಳ ಮುಖಾಂತರ ನೀರನ್ನ ಹೊರಬಿಡ್ಲಾಗ್ತಾ ಇತ್ತು. ಯಾಕಂದ್ರೆ ಈ ವರ್ಷ ಕೇವಲ ಒಂದೇ ತಿಂಗಳ ಮಳೆಗೆನೆ ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗಿದೆ. 1819 ಅಡಿಗಳಷ್ಟು ಸಂಗ್ರಹಣ ಸಾಮರ್ಥ್ಯವನ್ನ ಹೊಂದಿರುವಂತಹ ಜಲಾಶಯದಲ್ಲಿ ಸದ್ಯ 1810 ಅಡಿಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಇದೆ. ನೀರಿನ ಮಟ್ಟ ಈಗ 1816.15 ಅಡಿಗೆ ತಲುಪಿದೆ. ಆದ್ರೆ ಜಲಾಶಯಕ್ಕೆ ಹರಿದು ಬರ್ತಾ ಇರುವಂತಹ ನೀರಿನ ಪ್ರಮಾಣದಲ್ಲಿ ಇಳಿಮುಖವಾಗಿದೆ. ಕಾರಣ, ಹೊಸನಗರ ಸಾಗರ ಭಾಗದಲ್ಲಿಯೂ ಮಳೆಯ ಪ್ರಮಾಣ ತಗ್ಗಿರೋದ್ರಿಂದ ಜಲಾಶಯಕ್ಕೆ ಹರಿದು ಬರ್ತಾ ಇರುವಂತಹ ನೀರಿನ ಮಟ್ಟದಲ್ಲಿ ಇಳಿಕೆಯಾಗಿದೆ. ನಿನ್ನೆ 31,051 ಕ್ಯುಸೆಕ್ ಒಳಹರಿವು ಇತ್ತು, ಆದ್ರೆ ಇವತ್ತು 22,357 ಕ್ಯುಸೆಕ್ ಇದೆ. ನಿನ್ನೆಗಿಂತಲೂ ಇವತ್ತು ಅಪಾರ ಪ್ರಮಾಣದಲ್ಲಿ ಒಳಹರಿವು ಕಡಿಮೆಯಾಗಿದೆ. ಇನ್ನು ಜಲಪಾತಕ್ಕೆ ಹರಿಯುವಂತಹ ನೀರಿನ ಪ್ರಮಾಣ ಕೂಡ ಕಡಿಮೆಯಾಗಿದೆ. ಲಿಂಗನಮಕ್ಕಿ ಜಲಾಶಯದಿಂದ ಹೆಚ್ಚು ನೀರನ್ನ ಬಿಟ್ಟಾಗ ಮಾತ್ರ ಜೋಗ ಜಲಪಾತಕ್ಕೆ ವೈಭವ ಮರುಕಳಿಸೋದಕ್ಕೆ ಸಾಧ್ಯ. ಆದ್ರೆ ಇದೀಗ ಜೋಗ ಜಲಪಾತದಲ್ಲೂ ಕೂಡ ನೀರಿನ ರಭಸ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ. ಯಾಕಂದ್ರೆ ಲಿಂಗನಮಕ್ಕಿ ಜಲಾಶಯಕ್ಕೆ ಕಡಿಮೆ ಪ್ರಮಾಣದಲ್ಲಿ ನೀರು ಬರ್ತಾ ಇರೋದ್ರಿಂದ ಕಡಿಮೆ ಪ್ರಮಾಣದಲ್ಲಿ ಜಲಾಶಯದಿಂದ ನೀರನ್ನ ಹೊರಕ್ಕೆ ಬಿಡ್ಲಾಗ್ತಾ ಇದೆ. ಇದರ ಪರಿಣಾಮವಾಗಿ ಜೋಗದ ವೈಭವ ಕೂಡ ಸ್ವಲ್ಪ ಮಟ್ಟಿಗೆ ತಗ್ಗಿದೆ.